ಯಾಕಂದ್ರೆ ನಾವು ಮಂಗಳೂರಿನ ಬಬ್ಬಸ್ಗೆ ಹೋಗ್ತಿದ್ದೇವೆ. ಬಬ್ಬಸ್ ಅಂತ ಹೇಳಿದ್ರೆ ನಿಮ್ಗೆ ಕೆಲವರು ಗೊತ್ತಿರ್ಬೋದು, ಅದೊಂದು ಐಸ್ ಕ್ರೀಮ್ ಪಾರ್ಲರ್, ಅದು ಫೇಮಸ್ ಮಂಗಳೂರಿದ್ದು ಫೇಮಸ್ ಐಸ್ ಕ್ರೀಮ್ ಪಾರ್ಲರ್. ಹಾಗೆ ಅಲ್ಲಿಗೆ ಹೋಗ್ತಿದ್ದೆ, ಅಲ್ಲಿ ಐಸ್ ಕ್ರೀಮ್ ತಾಗ ಸಿಗ್ತದೆ ಅಂತ. ಹಾಗೆ ಅಲ್ಲಿ ಸ್ಪೆಷಲ್ ಆಗಿದೆ, ನಿಮ್ಗೆ ಕೂಡ ತೋರಿಸಲಿ ಅಂತೆಲ್ಲ ಸಿಗ್ತದೆ, ಹೇಗಿರ್ತದೆ ಅಂತ ಟೇಸ್ಟ್ ಅದನ್ನೆಲ್ಲ ನಿಮ್ಗೆ ಹೇಳ್ಬೇಕು. ಈಗ ನೋಡಿ ನಿಮ್ಗೆ ಇದೊಂದು ಗೊತ್ತಿರ್ಬೋದು, ಊಟದಲ್ಲಿ ಹೇಗೆ ತಾಗಿರ್ತದೆ, ಬೇರೆ ಬೇರೆ ಪದಾರ್ಥ ಪಲ್ಯ ಆಗಿರ್ತದೆ, ಅದೇ ರೀತಿ ಇದು ಐಸ್ ಕ್ರೀಮ್ ತಾಳಿ ಕೂಡ. ಐಸ್ ಕ್ರೀಮ್ ಅಲ್ಲಿ ಸಹ ಬೇರೆ ಬೇರೆ ವೆರೈಟಿ ಎಲ್ಲ ಕೊಡ್ತಾರೆ ಅಂತ ನೋಡ್ಬೇಕು ಹೇಗಿರ್ಬೇಕು. ನಾವು ಕೂಡ ಫಸ್ಟ್ ಹೋಗೋದು, ಬನ್ನಿ ನಿಮ್ಮನ್ನು ಸೆಟ್ ಕರ್ಕೊಂಡು ಹೋಗ್ತೇವೆ, ಹೇಗೆಲ್ಲ ಉಂಟು ನೋಡುವ. ಬಸ್ಸಿಗೆ ಭರತ್ ಮಾಲ್ ಉಂಟಲ್ಲ, ಅಲ್ಲಿ ಫಸ್ಟ್ ಗ್ರೌಂಡ್ ಫ್ಲೋರ್ ಅಲ್ಲಿ ಉಂಟು, ಮತ್ತೆ ಇನ್ನೊಂದು ಬಸ್ ಉಂಟು ಆ ಸೈಡಿಗೆ ಅದ್ರ ಹತ್ರ, ಅಲ್ಲಿ ನಿಮ್ಗೆ ಐಸ್ ಕ್ರೀಮ್ ತಾಳಿ ಸಿಗುದಿಲ್ಲ, ಐಸ್ ಕ್ರೀಮ್ ತಾಳಿ ಸಿಗುದಿಲ್ಲ. ಭರತ್ ಮಾಲಿಗೆ ಹತ್ತಿ ಹೋಗುವಾಗ ಅಲ್ಲಿ ಲೆಫ್ಟ್ಗೆನೆ ಪಬ್ಬಸ್ ಇದು ಐಸ್ ಕ್ರೀಮ್ ಪಾರ್ಲರ್ ಇರೋದು. ಇಲ್ಲಿ ನಾವೇ ಹೋಗಿ ಆರ್ಡರ್ ಮಾಡ್ಬೇಕು ಅಲ್ಲಿ ಕೌಂಟರ್ಗೆ, ಮತ್ತೆ ಅವರೇ ಬಂದು ಟೇಬಲ್ಗೆ ಸರ್ವಿಸ್ ಉಂಟು ಅವರದ್ದು. ವೀಕೆಂಡ್ ಅಲ್ಲಿ ತುಂಬಾ ರಶ್ ಇರ್ತದೆ ಇಲ್ಲಿ. ಮತ್ತೆ ನಿಮ್ಗೆ ಇದು ಐಸ್ ಕ್ರೀಮ್ ತಾಳಿ ಬೇಕಾದ್ರೆ ಇಲ್ಲಿ ಭರತ್ ಮಾಲಿಗೆ ಮಾತ್ರ ಬರಬೇಕು. ನೀವು ಇನ್ನೊಂದು ಪಬ್ಬಸ್ಗೆ ಹೋದ್ರೆ ಅಲ್ಲಿ ಐಸ್ ಕ್ರೀಮ್ ತಾಳಿ ಸಿಗುದಿಲ್ಲ, ಆದ್ರೆ ಬೇರೆ ಬೇರೆ ಐಸ್ ಕ್ರೀಮ್ಸ್ ಉಂಟು. ಐಸ್ ಕ್ರೀಮ್ ತಾಳಿದ್ರಿ ಟೇಸ್ಟ್ ಮಾಡ್ಬೇಕು ಅಂತ ಇದ್ದವರು ಇಲ್ಲಿಗೆ ಬರಬೇಕು. ಐಸ್ ಕ್ರೀಮ್ ತಾಳಿ ಹೇಗಿರ್ಬೋದು ಅಂತ ಒಂದು ಕ್ಯೂರಿಯಾಸಿಟಿಗೆ ಹೋದಲ್ಲಿ ಹೇಗಿರ್ಬೋದು ಟೇಸ್ಟ್ ಅದ ನಿಮ್ಗೆ ಕೂಡ ಹೇಳು ಅಂತ ಹೇಳಿ. ಒಂದು ಬಾಳೆಯಲ್ಲಿ ಊಟ ಕೊಡ್ತಾರಲ್ಲ, ಈಗ ಮಧ್ಯಾಹ್ನದ ಊಟಕ್ಕೆ ಬೇರೆ ಬೇರೆ ರೀತಿಯ ಪಲ್ಯ ಅದೆಲ್ಲ ಹಾಕ್ತಾರೆ, ಅದೇ ರೀತಿಯ ಕಾನ್ಸೆಪ್ಟ್ ಇಟ್ಕೊಂಡು ಇವರು ಈ ರೀತಿ ಐಸ್ ಕ್ರೀಮ್ ಮಾಡಿದ್ದಾರೆ. ನೋಡಿ ಐಸ್ ಕ್ರೀಮ್ ತಾಳಿ ಬಂದಿದೆ, ನೋಡಿದ್ರಲ್ಲಿ ಬೇರೆ ಬೇರೆ ಫ್ಲೇವರ್ ಐಸ್ ಕ್ರೀಮ್ ಉಂಟು. ನೋಡಿ ಇಲ್ಲಿ 4 5 8 ರೀತಿಯ ಐಸ್ ಕ್ರೀಮ್, ಮತ್ತೆ ಸ್ವಲ್ಪ ಸಕ್ಕರೆ ಮತ್ತೆ ಜ್ಯಾಮ್ ರೀತಿಯಲ್ಲಿ ಉಂಟು. ಸ್ವಲ್ಪ ನೋಡ್ಬೇಕು ಹೇಗೆಲ್ಲ ಟೇಸ್ಟ್ ಉಂಟು ಅಂತ ಹೇಳಿ, ಒಂದೊಂದು ಟೇಸ್ಟ್ ನೋಡಿ ಹೇಳ್ತೇವೆ ಹೇಗುಂಟಂತೇಳಿ. ಅದೇ ರೀತಿ ಐಸ್ ಕ್ರೀಮ್ ನೋಡಿ, ಈ ರೀತಿ ಉಂಟು ನೋಡಿ. ಎಲ್ಲ ಐಸ್ ಕ್ರೀಮ್ ಟೇಸ್ಟ್ ಉಂಟು, ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಉಂಟು. ಯಾವುದು ಪಾನ್ ಐಸ್ ಕ್ರೀಮ್ ಉಂಟಲ್ಲ, ಅದು ನಾವು ಈಗ ನಾರ್ಮಲ್ ಐಸ್ ಕ್ರೀಮ್ ತಗೊಳ್ತೇವಲ್ಲ ಅದೇ ರೀತಿಯಲ್ಲಿ ಉಂಟು. ಇದೊಂದು ಸ್ಪೆಷಲ್ ಆಗಿ ಉಂಟು ನೋಡಿ, ಇದೊಂದು ಎಂತ ಹೇಳ್ತಾರೆ ಊಟ ಸಿಗ್ತದೆ ನೋಡಿ, ಅದೇ ರೀತಿ ಹಾಕಿ ಕೊಟ್ಟಿದ್ದಾರೆ. ಮತ್ತೆ ನೋಡಿ ಇಲ್ಲಿ ಎಲ್ಲ ರೀತಿಯಲ್ಲಿ ಸಕ್ಕರೆ, ಇಲ್ಲಿ ಜಲ್ಲಿ ರೀತಿಯಲ್ಲಿ ಉಂಟು ಸಕ್ಕರೆ, ಅಲ್ಲಿ ಜಾಮ್ ಹಾಕಿದ್ದಾರೆ, ಕೇಕ್ ಬೇರೆ ಬೇರೆ ರೀತಿಯ ಫ್ಲೇವರ್ಡ್ ಐಸ್ ಕ್ರೀಮ್ ಎಲ್ಲ ಹೇಗೆ ನಮ್ಗೆ ಊಟ ಸಿಗ್ತದೆ ನೋಡಿ ತಾಳಿ, ಅದೇ ರೀತಿಯಲ್ಲಿ ಉಂಟು. ಸಪ್ರೇಟ್ ಸಪ್ರೇಟ್ ಆಗಿ ಬೇರೆ ಬೇರೆ ರೀತಿಯಲ್ಲಿ ಉಂಟು, ಒಳ್ಳೇದುಂಟು ಟೇಸ್ಟ್. ಇದೊಂದು ಸ್ವಲ್ಪ ಅಷ್ಟು ಒಳ್ಳೇದಿಲ್ಲ, ಮತ್ತೆ ಮುಂದೆಲ್ಲ ಒಳ್ಳೇದುಂಟು. ಸೂಪರ್ ಆಗಿದೆ, ಬರೋರ ಮೇಲೆ ಬಂದು ರೋಡ್ ಸೈಡಲ್ಲಿ ಮಾಲಂತೇಳಿ. ನಿಮ್ಗೆ ಯಾವ್ದು ಟೇಸ್ಟ್ ಇದ್ರಲ್ಲಿ? ಇದಾ ಬರೋರು ಬರ್ಬೋದು, ಒಳ್ಳೆ ಐಸ್ ಕ್ರೀಮ್ ಕೂಡ. ಮತ್ತೆ ಇದು ನೀವು ಅಲ್ಲಿಗೆ ಹೋಗ್ಬಿಡಿ ಆ ಪಬ್ಬಸ್ಗೆ, ಯಾಕಂತ ಹೇಳಿದ್ರೆ ಆ ಪಬ್ಬಸ್ಗಳಲ್ಲಿ ತಾಳಿ ಐಸ್ ಕ್ರೀಮ್ ಸಿಗುದೇ ಇಲ್ಲ, ಇಲ್ಲಿ ಮಾತ್ರ ಸಿಗುದು. ಇದು ಒಂದಕ್ಕೆ 284 ರುಪೀಸ್ ಇರ್ತದೆ, ಒಂದರಲ್ಲಿ ಇಬ್ರು ಇಬ್ರಿಗೆ ತಿನ್ಬೋದು. ಅಂದ್ರೆ ತುಂಬಾ ಐಸ್ ಕ್ರೀಮ್ ಉಂಟಲ್ಲ, ತಿನ್ಲಿಕ್ಕೆ ಆಗುದಿಲ್ಲ ಒಬ್ರಿಗೆ. ನೋಡಿ ಇದು ಪಾನ್ ಮಸಾಲ ಐಸ್ ಕ್ರೀಮ್ ಅಂತೇಳಿ, ಇದು ನಿಜವಾಗ್ಲೂ ಟೇಸ್ಟ್ ಇಲ್ಲ, ನನಗೆ ಟೇಸ್ಟ್ ಇಲ್ಲ, ನನಗೆ ನಮಗೆಲ್ಲ ಟೇಸ್ಟ್ ಇಷ್ಟ ಆಗಲಿಲ್ಲ. ಅಂದರೆ ಬೇರೆಯವ್ರಿಗೆ ಇಷ್ಟ ಆಗ್ಬೋದು, ಇದ್ರ ರೀತಿಯ ಒಂದು ರೀತಿಯ ತಿನ್ನುವಾಗ ಒಂದು ರೀತಿಯ ಸ್ಮೆಲ್ ಬರ್ತದೆ, ಮತ್ತು ಇದರ ಒಳಗೆ ಹೇಗಿರ್ಬೋದು ಅಂತ ನೋಡಲಿಕ್ಕೋಸ್ಕರ ಅದನ್ನು ಓಪನ್ ಮಾಡಿ ನೋಡಿದ್ದು. ಅದರ ಒಳಗೆ ಐಸ್ ಕ್ರೀಮ್ ಒಳ್ಳೇದುಂಟು, ಹೊರಗೆ ಅದು ತಿನ್ನುವಾಗ ಒಂದು ರೀತಿಯ ಸ್ಮೆಲ್ ಬರೋದು. ಒಳಗೆ ಅಂದರೆ ನಟ್ಸ್ ಎಲ್ಲ ಹಾಕಿ ಒಂದು ಐಸ್ ಕ್ರೀಮ್ ಎಲ್ಲ ಹಾಕಿ ಅದರೊಳಗೆ ಫಿಲ್ ಮಾಡಿದ್ದಾರೆ. ಕೆಲವರಿಗೆ ಟೇಸ್ಟ್ ಒಳ್ಳೇದಾಗ್ಬೋದು. ಈ ಐಸ್ ಕ್ರೀಮ್ ತಾಳಿ ತಿಂದ ಅನುಭವ ಹೇಗಿತ್ತು ಅಂತ ಹೇಳಿದ್ರೆ ಒಳ್ಳೇದುಂಟು. ಅಂದ್ರೆ ನಾರ್ಮಲ್ ಐಸ್ ಕ್ರೀಮ್ಸ್ ಇರ್ತದಲ್ಲ ಅದನ್ನೇ ಇಟ್ಟಿದ್ದಾರೆ ಬೇರೆ ಬೇರೆ ಫ್ಲೇವರ್ ಇದ್ದು, ಮತ್ತೆ ಕೆಲವೊಂದು ಸ್ಪೆಷಲ್ ಉಂಟು, ಮತ್ತೆ ಪಾನ್ ಮಸಾಲ ಸಹ ಒಂದು ಸ್ಪೆಷಲ್ ಅಂತೆಲ್ಲ ಹೇಳ್ಬೋದು. ಈ ಭರತ್ ಮಾಲ್ ಎಲ್ಲಿ ಬರ್ತದೆ ಅಂತ ಹೇಳಿದ್ರೆ
KSRTC ಮಂಗಳೂರು ಬಸ್ ಸ್ಟ್ಯಾಂಡ್ ಉಂಟು, ಅದರ ಅಪೋಸಿಟ್ ಅಲ್ಲೇ ಉಂಟು. KSRTC ಬಸ್ ಸ್ಟ್ಯಾಂಡ್ನ ಎದುರಲ್ಲಿ ನಿಮಗೆ ನೋಡುವಾಗ್ಲಿಕ್ಕೆ ಕಾಣ್ತದೆ ಭರತ್ ಮಾಲ್. ಯಾರಾದರೂ ಇನ್ನೂ ಐಸ್ ಕ್ರೀಮ್ ತಾಳಿ ಟೇಸ್ಟ್ ಮಾಡಲಿಲ್ಲ ಅಥವಾ ಮಂಗಳೂರಿನಿಂದ ಹೊರಗಿನ ಊರಿನವರು ಎಲ್ಲಾದರೂ ಮಂಗಳೂರಿಗೆ ಬಂದರೆ ಒಮ್ಮೆ ಪಬ್ಬಸ್ಸಿಗೆ ಹೋಗಿ ಅಲ್ಲಿ ಟೇಸ್ಟ್ ನೋಡ್ಬೋದು. ನಿಮಗೆ ಪಬ್ಬಸ್ ಐಸ್ ಕ್ರೀಮ್ ಪಾರ್ಲರಿಂದ ಹೊರಗೆ ಬಂದರೆ ನಿಮಗೆ ಬೇರೆ ಬೇರೆ ಶಾಪ್ ನೋಡಲಿಕ್ಕೆ ಸಿಗ್ತದೆ. ಹಾಗೆ ಒಮ್ಮೆ ಹೇಗೂ ಬಂದಿದ್ದೇವಲ್ಲ, ಒಮ್ಮೆ ಸುಮ್ಮನೆ ಹೋಗಿ ಬರುವ ಅಂತೇಳಿ ಮೇಲೊಮ್ಮೆ ಕೆಳಗೋಗಿ ಬಂದದ್ದು. ಹಾಗೆ ನಮಗೆ ಬೇರೆ ಎಂತ ತಗೊಳ್ಳಿಕ್ಕೆ ಇರಲಿಲ್ಲ. ಚಿಕ್ಕ ಮಕ್ಕಳಿಗೆ ಆಟಾಡುವಂತಹ ರಿಮೋಟ್ ಕಾರ್ ಉಂಟು, ಅಂದರೆ ಇದರಲ್ಲಿ ಹಣ ಕೊಟ್ಟು ಅವರು ಎರಡು ರೌಂಡ್ ಸುತ್ತಿಸ್ತಾರೆ. ಚಿಕ್ಕ ಮಕ್ಕಳಿಗೆಲ್ಲ ಇದು ಆಟಾಡಲಿಕ್ಕೆ ತುಂಬ ಖುಷಿ ಆಗ್ತದೆ. ರಿಮೋಟ್ ಇಟ್ಕೊಂಡು ಆಚೆಚೆ ಕಾರನ್ನು ತಗೊಂಡು ಸಹ ಹೋಗ್ತಾರೆ. ಚಿಕ್ಕ ಮಕ್ಕಳಿಗೆ ಎಲ್ಲಾದರೂ ನೀವು ಇಲ್ಲಿಚೆ ಭರತ್ ಮಾಲಿಗೆ ಬಂದರೆ ಒಮ್ಮೆ ಚಿಕ್ಕ ಮಕ್ಕಳಿಗೆ ಕೂತ್ಕೊಳಿಸ್ಬೋದು, ಅವರಿಗೆಲ್ಲ ತುಂಬ ಖುಷಿ ಆಗ್ತದೆ. ಅಲ್ಲಿ ಬೈಕ್ ಒಂದು ಉಂಟು, ಒಂದು ಕಾರ್ ಉಂಟು. ನಿಮಗೆ ಯಾವುದರಲ್ಲಿ ಚಿಕ್ಕ ಮಕ್ಕಳಿಗೆ ಕೂತ್ಕೊಳ್ಳಿಕ್ಕೆ ಬೇಕೋ ಅದರಲ್ಲಿ ಕೂತ್ಕೊಳಿಸ್ತಾರೆ. ಬಾಳೆಲೆಯಲ್ಲಿ ಹೇಗೆ ಕೊಡ್ತಾರೆ ನೋಡಿ, ಅದೇ ರೀತಿಯಲ್ಲಿ ಇಲ್ಲಿ ಮತ್ತೆ ಪ್ಲಾಸ್ಟಿಕ್ ತಟ್ಟೆಯಲ್ಲಿ ಕೊಟ್ಟು ಬೇರೆ ಬೇರೆ ರೀತಿಯ ಫ್ಲೇವರ್ ಇದ ಐಸ್ ಕ್ರೀಮ್ ಕೊಡ್ತಾರೆ. ಪಾನ್ ಮಸಾಲಾ ಒಂದು ಬಿಟ್ಟು ಬೇರೆ ಎಲ್ಲ ಒಳ್ಳೇದುಂಟು. ಯಾರಿಗಾದ್ರೂ ಟೇಸ್ಟ್ ನೋಡ್ಲಿಕ್ಕೆ ಇದ್ದವರು ಟೇಸ್ಟ್ ನೋಡ್ಬೋದು. ಹಾಗೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ. ಎಲ್ರು ಖುಷಿಯಾಗಿ ನಾಗ್ತೀರಿ, ಸಂತೋಷವಾಗಿದೆ ಅಂತ ಹೇಳ್ತೀನಿ. ನಾಳೆ ಮಾತಾಡುವ. ಬಾಯ್.